ನಮಸ್ಕಾರ ಸ್ನೇಹಿತರೆ ಮಧುರವಾಗಿ ಮಧುರ ಚಾನೆಲ್ಗೆ ನಿಮಗೆ ಸ್ವಾಗತ ಹಲಸಿನ ಹಣ್ಣಿನ ಸೀಸನ್ ಬಂದ್ರೆ ಮನೆ ಪೂರ್ತಿ ಹಲಸಿನ ಹಣ್ಣಿನದ್ದೇ ಘಮ ಹಲಸಿನ ಹಣ್ಣಿನ ಬೀಜದಿಂದ ಮಾಡಬಹುದಾದ ಬಹಳ ರುಚಿಯಾದ ಐಸ್ ಕ್ರೀಮ್ ನ ರೆಸಿಪಿಯನ್ನ ನಿಮ್ ಜೊತೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಸ್ನೇಹಿತರೆ ಬನ್ನಿ ಐಸ್ ಕ್ರೀಮ್ ಮಾಡೋದು ಹೇಗೆ ಅನ್ನೋದನ್ನ ನೋಡ್ಕೊಂಡು ಬರೋಣ ಹಲಸಿನ ಹಣ್ಣನ್ನು ತುಂಡು ಮಾಡಿದಾಗ ನೋಡಿ ಈ ರೀತಿಯಾಗಿ ಬರುವಂತಹ ಬೀಜಗಳನ್ನೆಲ್ಲ ಸಂಗ್ರಹಿಸಿ ಇಟ್ಕೊಂಡಿದ್ದೇನೆ ಮೊದಲಿಗೆ ಹಲಸಿನ ಬೀಜಗಳನ್ನು ಬೇಯಿಸಿಕೊಳ್ಳುವುದಕ್ಕೆ ಕುಕ್ಕರ್ನಲ್ಲಿ ನೋಡಿ ನೀರನ್ನು ಹಾಕಿ ಸ್ಟ್ಯಾಂಡ್ ಇಟ್ಟು ಅದರ ಮೇಲ್ಗಡೆ ಒಂದು ಬಾಳೆ ಎಲೆಯನ್ನು ಕೂಡ ಹಾಕೊಂಡಿದ್ದೇನೆ ನೀವು ಪ್ಲೇಟ್ ಕೂಡ ಇಟ್ಕೊಳ್ಳಬಹುದು ನಂತರ ನಲ್ವತ್ತರಿಂದ ನಲವತ್ತೈದು ಬೀಜಗಳಷ್ಟು ನಾನು ತಗೊಂಡಿದ್ದೇನೆ ಇದರಲ್ಲಿ ಒಂದು ಲೀಟರ್ ಗಳಷ್ಟು ಐಸ್ ಕ್ರೀಮ್ ನಿಮಗೆ ಸಿಗ್ತದೆ ಈ ರೀತಿಯಾಗಿ ಎಲ್ಲ ಬೀಜಗಳನ್ನು ಹಾಕೊಂಡ ನಂತರ ಕುಕ್ಕರ್ ಅನ್ನು ಮುಚ್ಚಿ ಷ್ಟು ಇದನ್ನು ಬೇಯಿಸ್ಕೊಳ್ಬೇಕು ಯಾಕಂದ್ರೆ ಬೀಜ ತುಂಬಾ ಚೆನ್ನಾಗಿ ಬೆಂದಿರಬೇಕು ನಂತರ ತಣ್ಣಗಾಗುವುದಕ್ಕೆ ಬಿಡಿ ಪ್ರೆಷರ್ ಹೋದ ನಂತರ ನೋಡಿ ಬೆಂದಂತಹ ಹಲಸಿನ ಬೀಜಗಳನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಇದನ್ನು ತಣ್ಣಗಾಗದೇ ಇದ್ರೆ ಸ್ವಲ್ಪ ತಣ್ಣಗಾಗುವುದಕ್ಕೆ ಬಿಡಿ ಪೂರ್ತಿಯಾಗಿ ತಣ್ಣಗಾದ ನಂತರ ನೀವು ಈ ಬೀಜದ ಹೊರಗಿನ ಸಿಪ್ಪೆಯನ್ನು ತೆಗಿಬೇಕು ಈ ಸಿಪ್ಪೆ ಸ್ವಲ್ಪ ದಪ್ಪವಾಗಿರ್ತದೆ ನೋಡಿ ನಾನೀಗ ತೆಗಿತಾ ಇದ್ದೇನಲ್ಲ ಬಿಳಿಯ ಬಣ್ಣದ ಸಿಪ್ಪೆ ಅದು ಗಟ್ಟಿಯಾಗಿರ್ತದೆ ಅದನ್ನು ತೆಗಿಬೇಕು ಈ ಬಿಳಿಯ ಸಿಪ್ಪೆಯ ಒಳಗಡೆ ನಿಮಗೆ ಸ್ವಲ್ಪ ಏನು ಡಾರ್ಕ್ ಕಲರ್ ಇದ್ದು ಅಂದ್ರೆ ಕಂದು ಬಣ್ಣದ್ದು ಇನ್ನೊಂದು ಸಿಪ್ಪೆ ಇರ್ತದೆ ಅದನ್ನು ಕೂಡ ನೀವು ಬೇಕಿದ್ರೆ ತೆಗಿಬಹುದು ಅಥವಾ ಅದನ್ನು ಇಟ್ಕೊಳ್ಬಹುದು ಏನೂ ಸಮಸ್ಯೆ ಇಲ್ಲ ನೋಡಿ ಈ ರೀತಿಯಾಗಿ ಕಂದು ಬಣ್ಣದ ಸಿಪ್ಪೆ ಕೂಡ ಒಳಗಡೆ ಇರ್ತದೆ ನಾನು ಅದನ್ನು ಕೂಡ ಹೆಚ್ಚು ಕಡಿಮೆ ತೆಗೆದಿದ್ದೇನೆ ಸ್ವಲ್ಪ ಸ್ವಲ್ಪ ಆ ಸಿಪ್ಪೆ ಇದ್ರೂ ಏನಾಗುವುದಿಲ್ಲ ಸ್ನೇಹಿತರೆ ಈ ರೀತಿಯಾಗಿ ಬೇಯಿಸಿಕೊಂಡಂತಹ ಬೀಜಗಳ ಸಿಪ್ಪೆಯನ್ನು ಪೂರ್ತಿಯಾಗಿ ತೆಗೆದು ಒಂದು ಬೌಲ್ ನಲ್ಲಿ ಹಾಕಿಟ್ಕೊಂಡಿದ್ದೇನೆ ಒಂದು ಬೌಲ್ನಷ್ಟು ಬೀಜ ಆಗಿದೆ ಇದನ್ನು ಮಿಕ್ಸಿಗೆ ಹಾಕೊಂಡು ನುಣ್ಣಗೆ ರುಬ್ಬಿಕೊಳ್ಬೇಕು ಇದಕ್ಕೆ ರುಬ್ಬುವುದಕ್ಕೆ ನೀರನ್ನು ಬಳಸದೆ ತಣಿದಂತಹ ಹಾಲನ್ನೇ ಬಳಸಿದ್ದೇನೆ ಈ ರೀತಿಯಾಗಿ ಮಿಕ್ಸಿ ಮಾಡಿಕೊಳ್ಬೇಕು ನುಣ್ಣಗೆ ಪೇಸ್ಟ್ ಮಾಡುವುದಕ್ಕೆ ಎಷ್ಟು ಹಾಲು ಬೇಕು ಅಷ್ಟು ಹಾಲನ್ನು ಧಾರಾಳವಾಗಿ ಬಳಸಬಹುದು ನೋಡಿ ನುಣ್ಣನೆಯ ಪೇಸ್ಟ್ ಈಗ ಸಿದ್ಧ ಆಗಿದೆ ಸ್ನೇಹಿತರೆ ನಂತರ ಬೀಜವನ್ನು ತಗೊಂಡಂತಹ ಕಪ್ಪಲ್ಲೇ ಮೂರು ಕಪ್ಗಳಷ್ಟು ಹಾಲನ್ನು ಈಗ ಕಾಯುದಕ್ಕೆ ಇಟ್ಕೊಂಡಿದ್ದೇನೆ ನಂತರ ಅದಕ್ಕೆ ಎರಡು ಕಪ್ನಷ್ಟು ಸಕ್ಕರೆ ಹಾಕೊಂಡು ಸಕ್ಕರೆ ಕರಗುವವರೆಗೆ ಈ ಹಾಲನ್ನು ಈ ರೀತಿಯಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಚೆನ್ನಾಗಿ ಎರಡರಿಂದ ಮೂರು ನಿಮಿಷ ಇದು ಕುದಿ ಬಂದ್ರೆ ಸಾಕು ಸಕ್ಕರೆ ಕೂಡ ಕರಗಿರ್ತದೆ ನಂತರ ಇದಕ್ಕೆ ನೀವು ಮಿಕ್ಸಿಯಲ್ಲಿರುವಂತಹ ನುಣ್ಣನೆಯ ಹಲಸಿನ ಬೀಜದ ಪೇಸ್ಟ್ ಅನ್ನು ಹಾಕೊಳ್ಬೇಕು ಸ್ನೇಹಿತರೆ ನಂತರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ರೀತಿಯಾಗಿ ಬ್ಲೆಂಡರ್ ಅಥವಾ ನಿಮ್ಗೆ ಏನು ವಿಸ್ಕರ್ ಅಂತ ಏನು ಹೇಳ್ತೇವೆ ಅದರಲ್ಲಿ ತುಂಬಾ ಈಸಿಯಾಗ್ತದೆ ನೀವು ಸೌಟಿನಲ್ಲಿ ಕೂಡ ಇದನ್ನು ಮಿಕ್ಸ್ ಮಾಡಿಕೊಳ್ಬಹುದು ನೋಡಿ ಈ ರೀತಿಯಾಗಿ ಕುದಿಯುವುದಕ್ಕೆ ಬಿಡಬೇಕು ಈ ಹಲಸಿನ ಬೀಜದ ಸಣ್ಣ ಸಣ್ಣ ತುಂಡುಗಳಿದ್ರೂ ಕೂಡ ಐಸ್ ಕ್ರೀಮ್ ಚೆನ್ನಾಗಿ ಆಗ್ತದೆ ಏನು ಸಮಸ್ಯೆ ಇಲ್ಲ ನೀವು ಇಲ್ಲಿ ನೋಡಬಹುದು ತುಂಬಾ ಸಣ್ಣ ಸಣ್ಣ ತುಂಡುಗಳು ಕೂಡ ಇರ್ತದೆ ನಂತರ ಮೀಡಿಯಂ ಉರಿಯಲ್ಲೇ ಗ್ಯಾಸ್ ಸ್ಟವ್ ಅನ್ನು ಇಟ್ಕೊಂಡು ಇದನ್ನು ಕೂಡ ಎರಡರಿಂದ ಮೂರು ನಿಮಿಷಗಳ ಕಾಲ ಕುದಿಯುವುದಕ್ಕೆ ಬಿಟ್ಕೊಳ್ಬೇಕು ಮಧ್ಯ ಮಧ್ಯದಲ್ಲಿ ಮಿಕ್ಸ್ ಮಾಡ್ತಾ ಇರಿ ಅಷ್ಟು ತಳ ಏನು ಹಿಡಿಯುವುದಿಲ್ಲ ಆದ್ರೂ ಕೂಡ ಮಿಕ್ಸ್ ಮಾಡ್ತಾ ಇದ್ರೆ ಒಳ್ಳೆಯದು ಇಲ್ಲಾಂದ್ರೆ ಉಕ್ಕಿ ಹೋಗಬಹುದು ನೋಡ್ಕೊಂಡಿರಿ ಸ್ನೇಹಿತರೆ ಈಗ ಇದು ಮೂರ್ ನಿಮಿಷಗಳ ಕಾಲ ಕುದಿ ಬಂದಿದೆ ನೀವು ಇಲ್ಲಿ ನೋಡ್ತಾ ಇರಬಹುದು ಇಷ್ಟು ಕುದಿ ಬಂದ ಸ್ಟವ್ ಅನ್ನು ಆಫ್ ಮಾಡಿದ್ದೇನೆ ನೋಡಿ ಇದು ತುಂಬಾ ದಪ್ಪವಾಗಿ ಏನು ಇದ್ರ ಕನ್ಸಿಸ್ಟೆನ್ಸಿ ಇಲ್ಲ ಸ್ವಲ್ಪ ತೆಳುವಾಗಿಯೇ ಇದೆ ಇದ್ರೆ ಸಾಕು ಇದನ್ನು ಪೂರ್ತಿಯಾಗಿ ತಣ್ಣಗಾದ ನಂತರ ನೋಡಿ ಮಿಕ್ಸಿ ಜಾರ್ಗೆ ಹಾಕೊಂಡು ಅದಕ್ಕೆ ಕಾಲ್ ಕಪ್ ನಷ್ಟು ಫ್ರೆಶ್ ಆಗಿರುವಂತಹ ಹಾಲಿನ ಕೆನೆಯನ್ನು ತಗೊಂಡಿದ್ದೇನೆ ಹಾಲನ್ನು ಕಾಯಿಸಿದ ನಂತರ ತಣ್ಣಗಾಗುವುದಕ್ಕೆ ಬಿಟ್ಟಾಗ ನೋಡಿ ಹಾಲಿನ ಮೇಲ್ಗಡೆ ಕೆನೆ ನಿಲ್ತದಲ್ವಾ ಅದೇ ಕೆನೆ ಇದು ನೀವು ಅಂಗಡಿಯಿಂದ ತಂದಂತಹ ಏನು ಸ್ಟೋರ್ಡ್ ಕೆನೆಯನ್ನು ಕೂಡ ಬಳಸಬಹುದು ಆದರೆ ನನಗೆ ಇದು ಇಷ್ಟ ಆಯಿತು ಈ ಕೆನೆಯನ್ನು ಕೂಡ ಮಿಕ್ಸಿಗೆ ಹಾಕೊಳ್ಬೇಕು ನಂತರ ಇದನ್ನು ಒಂದರಿಂದ ಎರಡು ನಿಮಿಷಗಳ ಕಾಲ ಮಿಕ್ಸಿ ಮಾಡಿ ನಂತರ ಒಂದು ಏರ್ಟೈಟ್ ಕಂಟೈನರ್ಗೆ ಈ ಮಿಶ್ರಣವನ್ನು ಟ್ರಾನ್ಸ್ಫರ್ ಮಾಡಿಕೊಳ್ಳಿ ಇದನ್ನು ಎರಡು ಮೂರು ಬಾರಿ ಏನು ಮಿಕ್ಸಿ ಮಾಡುವಂತಹ ಅಗತ್ಯ ಏನಿಲ್ಲ ಸ್ನೇಹಿತರೆ ನೋಡಿ ನಂತರ ಮುಚ್ಚಳವನ್ನು ಮುಚ್ಚಿ ಫ್ರೀಸರ್ನಲ್ಲಿ ಹತ್ತರಿಂದ ಹನ್ನೆರಡು ಗಂಟೆ ಇಟ್ಟಿದ್ದೇನೆ ನಂತರ ಹೇಗಾಗಿದೆ ನೋಡಿ ಐಸ್ ಕ್ರೀಮ್ ತಯಾರಾಗಿದೆ ತುಂಬಾ ಕ್ರೀಮಿಯಾಗಿ ಸಾಫ್ಟ್ ಆಗಿರುವಂತಹ ಐಸ್ ಕ್ರೀಮ್ ಈಗ ನಮ್ಗೆ ಸಿಗ್ತದೆ ಸ್ನೇಹಿತರೆ ತುಂಬಾ ರುಚಿಯಾಗಿರ್ತದೆ ನಂತರ ಇದನ್ನು ಸ್ಕೂಪ್ ಮಾಡುವುದಕ್ಕೆ ಒಂದು ಸೌಟನ್ನು ನೀರಿನಲ್ಲಿ ಒಮ್ಮೆ ಮುಳುಗಿಸಿಕೊಂಡು ನಂತರ ಈ ರೀತಿಯಾಗಿ ಸ್ಕೂಪ್ ಮಾಡೋದ್ರಿಂದ ಈ ಸೌಟಿಗೆ ಐಸ್ ಕ್ರೀಮ್ ಅಂಟುವುದಿಲ್ಲ ಈ ರೀತಿಯಾಗಿ ಸುಲಭವಾಗಿ ಇದು ಬೀಳುವುದಕ್ಕೆ ಕೂಡ ಸಹಾಯಕಾರಿ ಸ್ನೇಹಿತರೆ ನೋಡಿ ಬಹಳ ರುಚಿಯಾದಂತಹ ಹಲಸಿನ ಬೀಜದ ಐಸ್ ಕ್ರೀಮ್ ಸವಿಯುವುದಕ್ಕೆ ಸಿದ್ಧವಾಗಿದೆ ನೀವೊಮ್ಮೆ ಖಂಡಿತ ಈ ಐಸ್ ಕ್ರೀಮ್ ಅನ್ನು ಟ್ರೈ ಮಾಡಿದ್ರೆ ಪ್ರತಿ ಹಲಸಿನ ಹಣ್ಣಿನ ಸೀಸನ್ನಲ್ಲಿ ನೀವು ಇದನ್ನು ಮಾಡಿಯೇ ಮಾಡ್ತೀರಿ ಸ್ನೇಹಿತರೆ ಹಾಗೆ ಹಲಸಿನ ಬೀಜವನ್ನು ಸ್ವಲ್ಪ ದಿನಗಳ ಕಾಲ ಕೂಡ ಇಟ್ಕೊಳ್ಬಹುದು ಹಾಗಾಗಿ ಹಲಸಿನ ಸೀಸನ್ ಮುಗಿದ ನಂತರ ಕೂಡ ನೀವು ಐಸ್ ಕ್ರೀಮ್ ಅನ್ನು ಮಾಡಿ ಸವಿಯಬಹುದು ಸ್ನೇಹಿತರೆ ಈ ಐಸ್ ಕ್ರೀಮ್ ರೆಸಿಪಿ ಇಷ್ಟ ಆಯ್ತಲ್ವಾ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೇನೆ ಧನ್ಯವಾದಗಳು